ಸರ್, ನಿಮ್ಮ ಎರಡನೇ ಮೇಷ್ಟ್ರ ಬಗ್ಗೆ, ಈಗ ಬಾಲಚಂದರ್ ಅವ್ರ ಬಗ್ಗೆ. ಸರ್, ಬಾಲಚಂದರ್ ಅಂದ ತಕ್ಷಣ ನನಗೆ ಭಾಳ ಖುಷಿಯಾಗೋದು, ಒಂದು ಒಬ್ಬ ನಿರ್ದೇಶಕನ ತಾಳ್ಮೆ. ಹೇಗೆ ಒಬ್ಬ ನಿರ್ದೇಶಕ ಇರ್ತಾರೆ, ಹೇಗಿರ್ತಾರೆ ಅನ್ನೋದು ನಾನು ಭಾಳ ನಾನು ಗರಿಸ್ಕೊಂಡಾಗ, ಅವರು ಜೋಕುಮಾರ ಸ್ವಾಮಿ ನಾಟಕನ ಚೆನ್ನೈನಲ್ಲಿ ನೋಡ್ತಾರೆ. ನೋಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಆ ನಾಟಕ ಇಷ್ಟ ಆಗುತ್ತೆ. ಅವರೇನು ಹಿಂದೆ ಬಂದು ಯಾರಿಗೇನು ಕಂಗ್ರಾಜುಲೇಟ್ ಇಂಗ್ರಾಜುಲೇಟ್ ಏನು ಮಾಡಲ್ಲ, ಬಟ್ ಅವರ ಕೂಟದಲ್ಲಿ ಎಲ್ಲ ಮಾತಾಡ್ಕೋತಾರೆ. ಈ ಹುಡುಗ ಎಲ್ಲ ಸಿನಿಮಾದಲ್ಲೂ ಇದ್ದಾನೆ, ಕಾರ್ನಾಡು ಕಾರು ಅಂತ ಸಿನಿಮಾಗಳಲ್ಲಿ ಈ ಹುಡುಗ ಎಲ್ಲ, ಅದನ್ನೇ ನಾನು ನಿಮ್ಗೆ ಮುಂಚೆ ಹೇಳಿದ್ದು, ಕಾಡು ಚೋಮನದುಡಿ ಒಂದಾನೊಂದು ಕಾಲದಲ್ಲಿದ್ದಾರೆ ಹಿಂಗಿದ್ದಾರೆ ಅಂತ ತಕ್ಷಣ ಅವ್ರು ಲೆಕ್ಕ ಹಾಕೋತಾರೆ ನನಗೆ ಈ ಹುಡುಗನ ನನ್ನ ಸಿನಿಮಾಗೆ ಹಾಕೋಬೇಕು ಅಂತ. ಬಂದು ಬೆಂಗಳೂರಿನಲ್ಲಿ 3 ದಿವಸ ಕಾಯ್ತಾರೆ, 3 ದಿವಸ ಕಾಯ್ತಾರೆ, 3ನೇ ದಿವಸಕ್ಕೂ ಸಿಕ್ಕಲ್ಲ. ಅವಾಗ ನಮ್ಮ ಹತ್ರ ಫೋನ್ ಇಲ್ಲ, ನಮಗೆ ಯಾವುದೋ ಒಂದು ಅಡ್ಡ ಅನ್ನೋದು ಏನಿಲ್ಲ, ಏನೋ ಹಿಂಗೆ ಅಲ್ಲಿ ಇಲ್ಲಿ ಇರ್ತಾ ಇದ್ವಿ. ಆದರೆ ಒಂದು ಕೆಲಸ ಏನು ಮಾಡ್ತಾ ಇದ್ವಿ ಅಂದರೆ, ಎಣ್ಣೆ ಮೆಚ್ಚು ಹೋಟ್ಲಿತ್ತು. ಓಕೆ, ನಾವು ಯಾವಾಗಲೂ ನಾನು ಎಸ್ ರಾಮಚಂದ್ರ, ಟಿ ಎಸ್ ರಂಗಾ, ಟಿ ಎಸ್ ನಾಗಾಭರಣ ಅಥವಾ ಯಾರೇ ಬಾಂಬೆಯಿಂದ ಬಂದಂಥ ಅವರು ಕೂಡ ಅಲ್ಲೇ ಉಳ್ಕೋತಾ ಇದ್ರು. ಹೀಗಾಗಿ ಅದೊಂದು ನಮ್ದು ಅಡ್ಡ ಅಂತ ಇತ್ತು. ಕೊನೆಗೆ ಯಾರೋ ಒಬ್ರು ಹೇಳಿದ್ದಾರೆ, ಸರ್ ಎಲ್ಲೂ ಸಿಗದೆ ಇದ್ರೆ ಅವ್ರು ಎಣ್ಣೆ ಮೆಚ್ಚಲ್ಲಿ ಇರ್ತಾರೆ, ಅವ್ರು ಒಂದು ವೇಳೆ ಸಿಗದೆ ಇದ್ರೆ ಅಲ್ಲೊಂದು ಚೀಟಿ ಬರೆದಿಡಿ, ಅವ್ರು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾರೆ. ಆವಾಗ ಕೊನೆಯ ದಿವಸ ಅವ್ರು ಇನ್ನೇನು ವಾಪಸ್ ಚೆನ್ನೈಗೆ ಹೋಗ್ಬೇಕು ಅನ್ನೋವಾಗ, ಅವಾಗ ಈಗ ಚೆನ್ನೈ ಅವಾಗ ಮೆಡ್ರಾಸು ಹೋಗ್ಬೇಕು ಅನ್ನೋ ನನಗೊಂದು ಚೀಟಿ ಸಿಗುತ್ತೆ, ಬಾಲಚಂದರ್ ವಾಂಟ್ಸ್ ಟು ಮೀಟ್ ಯು ಅಂತ. ನನಗೆ ಯಾವ ಬಾಲಚಂದರ್ ಅಂತ ಗೊತ್ತೇ ಆಗೋದಿಲ್ಲ. ಓಕೆ, ಆಮೇಲೆ ಅವನು ಕೇಳಿದೆ ಹೋಟ್ಲವನು, ಯಾರ್ರೀ ಇದು ಕಳಿಸಿರೋದು, ಯಾರೋ ಸಿನಿಮಾದವರಂತೆ ಸರ್ ಅಂತ. ನನಗೆ ಅವಾಗ ಸಿನಿಮಾದವರು ಅಂತ ತಕ್ಷಣ ಬಾಲಚಂದರ್ ಅಂದರೆ ಚೆನ್ನೈಯಿಂದ ಬಂದು ನನಗೋಸ್ಕರ ಯಾಕೆ ಕಾಯ್ತಾರೆ ಅನ್ನೋದು. ಆಮೇಲೆ ಇದು ಯಾರು ಕೊಟ್ಟಿದ್ರು, ನಂಬರ್ ಕೊಟ್ಟಿದ್ದೆ, ನಾನು ಫೋನ್ ಮಾಡಿದೆ ಇಲ್ಲಿಗೆ. ಅನಂತು ಅಂತ ಒಬ್ಬರು ಇದ್ದರು, ಅವ್ರು ಫೋನ್ ತೊಗೊಂಡು ಆ ರೂಮ್ ನಂಬರಲ್ಲಿ ಇರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡೋದು. ನಾವೇ ನಂಬರ್, ನಾವು ವೇ ಕಮ್ ಫ್ರಮ್ ಚೆನ್ನೈ, ವಿ ವುಡ್ ಲೈಕ್ ಟು ಮೀಟ್ ಯು, ನಾವು ಇಂಥ ರೂಮಲ್ಲಿದ್ದೀವಿ, ಬರೋಕ್ಕಾಗತ್ತಾ ನಿಮಗೆ ಅಂತಂದರೆ. ನಾನು ತಕ್ಷಣ ಹೋಗ್ತೀನಿ ಸರ್, ಇಮ್ಮಿಡಿಯೇಟಾಗಿ ಹೋಗ್ತೀನಿ. ಹೋದ ತಕ್ಷಣ ಅಲ್ಲೂ ನಾನು ಹಿಂಗೆ ಬಿ ವಿ ಕಾರ ಅಂತ ನಮ್ಮ ಎಷ್ಟು ಅಂತ ಕರೆದು ನಾನು ಹೇಳಿದೆ, ನಿಮ್ಮನ್ನು ಫಸ್ಟ್ ಟೈಮ್ ಓಕೆ ಮಾಡ್ತಾರಲ್ಲ ಇದೇ ರೀತಿ, ಆವಾಗಿದ್ದು 72ರಲ್ಲಿ, ಇದು 77ರಲ್ಲಿ, ಆಫ್ಟರ್ 5 ಇಯರ್ಸ್ ಐ ಮೀಟ್ ಬಾಲಚಂದರ್, ಈ ಓಕೆಸ್ ಮೀ. ಆಮೇಲೆ ಮಾತಾಡ್ತಾ ಅವರು ನನ್ನನ್ನು ಕೂಡಿಸ್ತಾರೆ, ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆ ನಾನು ನೋಡ್ಕೊಂಡು ವಾಕ್ ಮಾಡ್ತಾ, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನೋಡ್ತಾ ನನ್ನ ಅಬ್ಸರ್ವ್ ಮಾಡ್ತಾ, ಈ ಥರ ಇದೆ ಕ್ಯಾರೆಕ್ಟರ್, ಈ ಥರ ಇದೆ, ಈ ಥರ ಈ ಥರ ಅಂತ ಹೇಳ್ತಾ ಹೇಳುವಾಗ ನಾನು ತೆರೆಯಂ ಸರ್ ಅಂತೀನಿ. ತಕ್ಷಣ ನನ್ನ ಗ್ರಹಿಸ್ತಾರೆ, ನೀವು ತಮಿಳು ಮಾತಾಡ್ತೀರಾ ಅಂತಾರೆ, ಎಸ್ ಅಂತೀನಿ. ಒಂದು ತಮಿಳಲ್ಲಿ ನೀವೇ ಮಾಡಬೇಕು ಅಂತಾರೆ, ಕರೆದು ಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಅಡ್ವಾನ್ಸ್ ಅಂತ ಕೊಡ್ತಾರೆ ನನಗೆ, ದಟ್ ಈಸ್ ದ ಪ್ರಾರಂಭ. ಆಮೇಲೆ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತಂದರೆ, ಅವರು ರಂಗಭೂಮಿ ಕಲಾವಿದನ ಅಷ್ಟಾಗಿ ಇಷ್ಟಪಡೋರು, ಬೆಂಗಳೂರಿನ ಕಲಾವಿದನ ತುಂಬ ಇಷ್ಟಪಡೋರು. ಓಕೆ, ಯಾಕೆಂದರೆ ನಮ್ಗೆ ಯಾರಿಗೂ ಕೂಡ ಒಂದು ಟ್ಯಾಗ್ ಇರಲ್ಲ. ಅವಾಗ ಕರ್ನಾಟಕದಿಂದ ಹೋದಂಥ ಪ್ರತಿಯೊಬ್ಬ ಕಲಾವಿದನಿಗೂ ಯಾವುದೇ ಒಂಥ ನಾನು ಅಹಂ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನಾವಾಯಿತು, ನಮ್ಮ ಕೆಲಸ ಆಯಿತು ಅನ್ನೋಕ್ಕೋಸ್ಕರನೇ ಅವರು ಪ್ರತಿಯೊಂದು ಸಲವೂ ಕನ್ನಡದ ಕೆಲವಾರು ನಟರುಗಳನ್ನ ಅವರ ಸಿನಿಮಾಗಳಲ್ಲಿ ಹಾಕ್ಕೊಂಡಿದ್ದು. ಸುಮಾರು ಜನ, ನಾನು ಅಷ್ಟೇ, ರಜನಿಕಾಂತ್ ಆಗಿರ್ಬೋದು, ಅವರು ಕೆಲವಾರು ಸಿನಿಮಾಗಳನ್ನ ಕರ್ನಾಟಕದಲ್ಲೇ ಮಾಡಿದ್ರು ಅವರು, ಪ್ರಕಾಶ್ ರೈವರೆಗೂ ಎಲ್ಲ, ರವಿ ಎಲ್ಲವನ್ನು ಸುಮಾರು ಜನ ಅವರು, ರಮೇಶ್ ಅರವಿಂದ್ ಇರ್ಬೋದು, ನಮ್ಮ ಪ್ರಕಾಶ್ ರೈ, ಕೋಕಿಲ ಮೋಹನ್, ಟಿ ಎಸ್ ನಾಗಾಭರಣನೇ ಡೈರೆಕ್ಟ್ ಮಾಡಿದಲ್ಲ ಅವ್ರದ್ದು ಪ್ರೊಡಕ್ಷನ್ ಅಲ್ಲ. ಸೊ ಹೀಗಾಗಿ, ಬಟ್ ವಿಶೇಷತೆ ಏನಂತಂದರೆ, ಅವರು ತುಂಬ ಡೈರೆಕ್ಟ್ ಮಾಡೋಕ್ಕೆ ಬದಲು ವಿಷಯನ ಹೇಳ್ಬಿಡೋರು, ನೀನೇನು ಮಾಡ್ತೀಯ ಅಂತ ಕೇಳೋರು. ಓಹೋ, ಇದು ಅದ್ಭುತ. ಹೌದು, ಅವರು ಹಿಂಗೆ ಆ್ಯಕ್ಟ್ ಮಾಡುತ್ತೆ, ಹಿಂಗೆ ನೀನು ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರಲಿಲ್ಲ, ನೀನೇನು ಕೊಡ್ಕೆ ಹೇಳಿ, ಹೌ ಯು ವಿಲ್ ಕಾಂಟ್ರಿಬ್ಯೂಟ್ ಅಂತ. ಸೊ ನಮಗೇನಾಗ್ತದೆ, ಸ್ಪೇಸ್ ಸಿಕ್ಬಿಡೋದು, ಹಿಂಗೆ ಇಂಪ್ರೋವೈಸ್ ಮಾಡ್ಬೋದು, ನೀನು ಇದನ್ನು ಹಿಂಗೆ ಇಂಪ್ರೋವೈಸ್ ಮಾಡ್ತೀನಿ ಹೇಳು ಅಂತ. ಸರ್ ನಾನು ಹೀಗೆ ಮಾಡಲ, ನಾನು ಹಾಗೆ ಮಾಡಲ. ಆಮೇಲೆ ಅವ್ರು ಕನ್ನಡದ ಕೆಲವರು ಇದು ಟ್ರಾನ್ಸ್ಲೇಷನ್ ಎಲ್ಲ ಬೇಕಿತ್ತು, ಅದು ನಾವು ರಂಗಭೂಮಿಯಿಂದ ಬಂದವರು, ನಿಮಗೆಲ್ಲ ಅನುಭವ ಜಾಸ್ತಿ ಅಂತೇಳಿ ಭಾಳ ತಾಲೀಶ್ ಮಾಡೋರು. ಹೀಗಾಗಿ ಅವರ 2-3 ಸಿನಿಮಾಗಳಲ್ಲಿ ಪಾತ್ರ ಮಾಡಿದೆ, ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ. ಅದು ಕಾರಣಾಂತರ ಏನಂದರೆ, ನಮಗೆ ಮದ್ರಾಸ್ನ ಶೆಕೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಯಾವಾಗಲೂ ಬೆಂಗಳೂರಿನ ಬೆನಕಾದ ಎಲ್ಲ ನಾಟಕಗಳು ಭಾಗವಹಿಸ್ತಾ ಇದ್ನಲ್ಲ, ಹಾಗಾಗಿ ಬಂದು ಸೇರ್ಕೊಂಡ್ಬಿಡ್ತಿದ್ದೆ ಅಷ್ಟೇ. ಸರ್, ಬುಲೆಟ್ ಪ್ರಸಂಗ ಸರ್, ಇದೊಂದು ಭಾಳ ವಿಶೇಷವಾಗಿದೆ ಸರ್, ನಾನು ನಿಮ್ಮ ಮುಂದೆ ಹೇಳ್ಕೊಳ್ಬೇಕು, ಎಲ್ಲೂ ಹೇಳಿಲ್ಲ ಅಂತ ಅನಿಸುತ್ತೆ ನನಗೆ. ನನಗೆ ಬಾಲಚಂದರು ಕೇಳಿದ್ರು, ಎಲ್ಲ ಒಪ್ಕೊಂಡ್ಬಿಟ್ಟೆ ಈ ಥರ ಇಂತಿಂಥ ದಿವಸ ಶೂಟಿಂಗು, ಆಮೇಲೆ ನಿಮಗೆ ಮೋಟರ್ ಸೈಕಲ್ ಓಡಿಸ್ತೀಯಾ ಅಂತಂದರು. ನನಗೆ ಮೋಟರ್ ಸೈಕಲ್ ಅಂತ ಕೇಳಿಸ್ತೇವೆ ಹೊರತು ಯಾವ ಬ್ರ್ಯಾಂಡ್ ಅಂತ ಏನು ಗೊತ್ತಾಗಿಲ್ಲ, ಯಾವ ಮೇಕು ಯಾವುದು ಅಂತ ಗೊತ್ತಲ್ಲ, ಬರುತ್ತೆ ಮೋಟರ್ ಸೈಕಲ್ ಓಡಿಸ್ತೀನಿ ಅಂತ. ಸರಿ, ನಾನು ನೆಕ್ಸ್ಟ್ ಡೇ ನೋಡಿದ್ರೆ ಅವರು ಬುಲೆಟ್ ಗಾಡಿನ ತಂದುಬಿಟ್ರು ಅವರು, ಅಂದರೆ ಟ್ರೈನಿಂಗೆ.
ಅದು ಯಾವ ಕಡೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಬಲಗಡೆ ಸ್ಟಾರ್ಟ್ ಮಾಡ್ಬೇಕಾ ಎಡಗಡೆ ಸ್ಟಾರ್ಟ್ ಮಾಡ್ಬೇಕಾ ಗೊತ್ತೇ ಆಗಲಿಲ್ಲ ಅದು. ಆಮೇಲೆ ಅಲ್ಲಿ ಆ ಬುಲೆಟ್ ತಂದಿದ್ನಲ್ಲ ಬಾಡಿಗೆ ಕೊಡ್ತಾ ಇದ್ನಲ್ಲ ಸಿನಿಮಾಗೆ, ಅವನು ಏನೂ ಇಲ್ಲ ಸರ್ ತುಂಬ ಈಸಿ ಸರ್, ನೀವು ನೋಡಿ ಈ ಲೆಫ್ಟಲ್ಲಿ ಇದೆಯಲ್ಲ ಸರ್ ಒಂದ್ಸಲ ಕ್ಲಿಕ್ ಮಾಡಿ ಸರ್, ಇದರ ರೈಟಲ್ಲಿ ಸರ್ ಇದಕ್ಕೆ ಗೇರ್ ಇರೋದು, ಗೇರ್ ಒಂದು ಕಡೆ ಸ್ಟಾರ್ಟರ್ ಒಂದು ಕಡೆನಾ ಸರಿ ಇದ್ಬಿಟ್ಟು ಏನೋ ಅಂದ್ಕೊಂಡಿದ್ದು ಏನಿಲ್ಲ ಸರ್ ಲೈಟಾಗಿ ಕ್ಲಚ್ ಬಿಟ್ರೆ ಆಗುತ್ತೆ ಅಂತ. ಆಮೇಲೆ ಏನಾಯಿತು, ಇದು ಆದಮೇಲೆ ಫಸ್ಟ್ ಡೇನೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಆ ಬುಲೆಟ್ ಗಾಡಿನ ಮನೆ ಒಳಗಡೆ ತಂದುಬಿಟ್ಟು ರೌಂಡ್ ಹಾಕ್ತಾ ಇರೋದು ಸೀನು, ಅಲ್ಲಿ ಪ್ರಮೀಳಾ ಜೋಶಿಯನ್ನು ರಜನಿಕಾಂತ್ ಇರ್ತಾರೆ. ಪ್ರಮೀಳಾ ಜೋಶಿ ಬಂದು ರಜನಿಕಾಂತ್ ತಂಗಿ, ನಾನು ತಂಗಿನ ಮದುವೆ ಮಾಡ್ಕೊಂತ ಹೇಳಕ್ಕೆ ಬರ್ತಾನೆ ಅವನು, ನಾನು ಅದನ್ನು ನಿರಾಕರಿಸ್ತೀನಿ, ಅವನ್ನ ಬೈತೀನಿ, ಬೈದು ಕಳಿಸ್ತೀನಿ, ಅದನ್ನು ಮೋಟರ್ ಸೈಕಲಲ್ಲೇ ರೌಂಡ್ ನೋಡ್ಕೊಂಡು ಮಾತಾಡಬೇಕು ಮಾಡಬೇಕು, ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟೆ. ಅವ್ರು ಹೇಳಿದಾಗ ಅವ್ರು ಕೇಳಿದ್ದೇನೋ ಮೋಟರ್ ಸೈಕಲ್ ಬರುತ್ತಾ ಕೇಳಿದ್ರು, ಬುಲೆಟ್ ಮೋಟರ್ ಸೈಕಲ್ ಅಂತ ಹೇಳ್ಬಿಟ್ಟಿದ್ರೆ ಬರಲ್ಲ ಅಂತ ಹೇಳ್ತಿದ್ದೇನೋ. ಬಂದು ಫಸ್ಟ್ ಡೇನೆ ಫಸ್ಟ್ ಶಾರ್ಟ್ ಸರ್ ಬಂದು ಅಲ್ಲಿ ಕಂಬ ಇತ್ತು, ಕಂಬಕ್ಕೆ ಹೋಗಿ ಡಿಕ್ಕಿ ಹೊಟ್ಬಿಟ್ಟೆ, ಇಡೀ ಸೆಟೇ ಬಿದ್ದೋಯ್ತು. ಓಕೆ, ನನಗೆ ಒಂಥರ ಮುಖ ಪೆಚ್ಚಾಗೋಯ್ತು, ಬುಲೆಟ್ ಕೆಳಗೆ ಬಿದ್ದೋಯ್ತು. ಆಮೇಲೆ ಸೆಟ್ ಬಿದ್ದ ತಕ್ಷಣ ಏನಾಗಿತ್ತು, ಎಲ್ಲರಿಗೂ ಒಂಥರ ಆಗ್ಬಿಡ್ತು, ಏನು ಮಾಡೋದು ಗೊತ್ತಾಗಲಿಲ್ಲ. ಮತ್ತೆ ಆ ಸೆಟ್ನ ರೀಎರೆಕ್ಟ್ ಮಾಡಬೇಕಾದ್ರೆ ಇಡೀ ದಿವಸ ತಗೋಬೇಕು, ಎಲ್ಲ ಗೊತ್ತಲ್ಲ ನಿಮಗೆ, ತಿರ್ಗಿ ಅದೆಲ್ಲ ಕಟ್ಟಿ ಅದಕ್ಕೆಲ್ಲ ಬಣ್ಣ ಬಳಿದು ಮಾಡಬೇಕು ಅಂತ. ಆಮೇಲೆ ಅವ್ರು ಕರೆದ್ರು ನನ್ನ, ಕರೆದ್ಬಿಟ್ಟು ಏನಯ್ಯ ನಿನಗೆ ಇಂಗ್ಲೀಷ್ ಕೇಳಿ, ಡೋಂಟ್ ಯು ನೋ ಟು ರೈಡ್ ಬುಲೆಟ್ ಅಂದನು. ಸರ್ ಐ ನೋ ರೈಡಿಂಗ್ ಜಾವಾ ಸರ್, ಬಟ್ ನಾಟ್ ಬುಲೆಟ್. ಏ ಅರುಗಟ್ಟೆ ಮುಂಡ ಮೊದಲೇ ಸೊಳ್ಳೆ ಕೊಡೋದ ಅಂತ ತಮಿಳಲ್ಲಿ ಹೇಳಿದ್ರು. ಅಂದರೆ ದಡ್ಡ ನೀನು ಮುಂಚೆನೇ ಹೇಳಿದ್ರಿ, ನಾನು ಅದನ್ನೇ ತರಿಸ್ತಾ ಇದ್ನಲ್ಲ ಅಂತ ಹೇಳಿದ್ರು. ಆಮೇಲೆ ನನಗೇನು ಅಂತಂದರೆ, ಎಲ್ಲಿ ನನಗೆ ಬರಲ್ಲ ಅಂತ ಹೇಳಿದ್ರೆ ಎಲ್ಲಿ ಪಾತ್ರ ಹೋಗ್ಬಿಡುತ್ತೋ ಅಂತ. ಫಸ್ಟ್ ಟೈಮು ಒಂದು ಕಮರ್ಷಿಯಲ್ ವೆಂಚರಲ್ಲಿ ಮಾಡ್ತಾ ಇದ್ದೀನಿ, ಅಲ್ಲಿವರೆಗೂ ನಾನು ಪ್ಯಾಂಟು ಶರ್ಟು ಹಾಕೊಂಡು ಮಾಡಿದ ಪಾತ್ರಗಳೇ ಇರಲಿಲ್ಲ, ಎಲ್ಲ ಅದರಲ್ಲೂ ಪಂಚೆ ಇಲ್ಲಾಂದರೆ ಯಾವುದೋ ಒಂದು ಟವಲ್ಲು, ಇಲ್ಲ ತಲೆ ಬಳಸ್ಕೊಳ್ಳೋದು, ಹಲ್ಗೆಲ್ಲ ಕಪ್ಪಿಸ್ಕೊಳ್ಳೋದು, ಇಲ್ಲ ದಲಿತನ ಪಾತ್ರ, ಇಲ್ಲ ಯಾವುದೋ ಇಂಥದ್ದು ಹಾಳಿನ ಪಾತ್ರ ಮಾಡ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ಒಬ್ಬ ವಿಲ್ಲನ್ ಅಂತ ಮಾಡಿದ್ದು ತಪ್ಪಿದ ತಾಳದಲ್ಲಿ, ಇದು ತಪ್ಪಿದ ತಾಳ ನಾವು ಪಿಕ್ಚರಲ್ಲಿ. ಆಮೇಲೆ ಅವರಲ್ಲಿ ನಾನು ಏನಕ್ಕೆ ಹೇಳ್ತೀನಿಂದರೆ, ಮೊದಲೇ ಹೇಳಿದಾಗ 3 ದಿವಸ ವೆಯ್ಟ್ ಮಾಡಿದಂಥ ಒಬ್ಬ ನಿರ್ದೇಶಕನಿಗೆ, ಅವರು 1 ದಿವಸ ವೆಯ್ಟ್ ಮಾಡ್ತೀನಿ ಅಂದರು. ನಾನು ಪರವಾಗಿಲ್ಲ, ನೋ ಪ್ರಾಬ್ಲಮ್, ನೀನು ಹೋಗಿ ಮತ್ತೆ ಹೋಗಿ ಕಲ್ತ್ಕೊ, ಮೋಟರ್ ಸೈಕಲ್ನ ಹೋಗಿ ಪ್ರ್ಯಾಕ್ಟೀಸ್ ಮಾಡು ಅಂತ ಹೇಳಿ ಜಾವಾ ತರಿಸಿ ಆ ಜಾವಾ ಮೋಟರ್ ಸೈಕಲನ್ನು ಪ್ರ್ಯಾಕ್ಟೀಸ್ ಮಾಡ್ತೀನಿ. ತಿರ್ಗಿ ಅದೇ ಸೆಟ್ಗಳಿಗೆ 3-4 ರೌಂಡ್ ಹೊಡೆದು 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 ಕಲ್ತ್ಕೊಂಡು ಡೈಲಾಗ್ ಮಾತಾಡ್ತೀನಿ. ದ್ಯಾಟ್ ಸೀನ್ ಬಿಕಮ್ ಹೈಲೈಟ್ ಇನ್ ದ ಹೋಲ್ ಸಿನಿಮಾ. ಸೊ ಇಡೀ ತಮಿಳು ವರ್ಷನಲ್ಲಿ ತಪ್ಪು ತಾಳಗಳು ಅಂತ ಮಾಡ್ತಾರೆ, ಕನ್ನಡದಲ್ಲಿ ತಪ್ಪಿದ ತಾಳ ಅಂತ ಮಾಡ್ತಾರೆ. ಸೊ ಆ ಸಿನಿಮಾವನ್ನು 100 ಡೇಸ್ ತಮಿಳಿನಲ್ಲಿ ಓಡುತ್ತೆ, ಕರ್ನಾಟಕದಲ್ಲಿ 4 ವಾರ, ಅಲಂಕಾರಲ್ಲಿ ಫಸ್ಟ್ ಪಿಕ್ಚರ್ ಅದು ಬಂದಿರುತ್ತೆ. ನಂತರ ಏನಂದರೆ ಆ ಬುಲೆಟ್ ಅದಾದ ಮೇಲೆ ನಾನೊಂದು ನಿರ್ಣಯ ತಗೋತೀನಿ. ನೋಡಿ, ಎಲ್ಲರೂ ಮುಂಚೆನೇ ತೊಗೊಂಡು ಕಲ್ತ್ಕೊಂಡು ಅದನ್ನು ಮಾಡ್ತಾರೆ, ನನ್ನ ಪಿಕ್ಚರಲ್ಲಿ ಓಡಿಸೋಕ್ಕಾಗಲಿಲ್ಲ ಅನ್ನೋ ಒಂದು ಹಠಕ್ಕೆ ನನ್ನ ಸಂಪಾದನೆಯಲ್ಲಿ ಮೊದಲನೇ ಗಾಡಿ ತೊಗೊಂಡಿದ್ದು ಬುಲೆಟ್. ಬುಲೆಟ್ ಗಾಡಿ ತೊಗೊಂಡು ನಾನು ಅದೇ ನಾನು ಹೇಳ್ತಿದ್ದೆ, ಎಲ್ಲರೂ ಸಿನಿಮಾಗಳು ಮಾಡುವಾಗಲಿ ಈಗಿನ ಕಾಲದವ್ರಿಗೆ ಒಂದೇ ಸಿನಿಮಾಗೆಲ್ಲ ಕಾರು ಗೀರೆಲ್ಲ ತೊಗೊಂಡ್ಬಿಡ್ತಾರೆ. ನನಗೆ 10 ವರ್ಷ ಆಯಿತು ಒಂದು ಬುಲೆಟ್ ತಗೋಬೇಕಾದ್ರೆ, 72 73 ಬಂದವನು ನಾನು. ಐ ಮೀನ್ ಹ್ಯಾಡ್ ಟು ಬೈ ದಿ ಮೋಟರ್ ಸೈಕಲ್ 82 ತೊಗೋತೀನಿ ನಾನು, ಅಂದರೆ ಬುಲೆಟನ್ನು ತೊಗೊಂಡು ಆಮೇಲೆ ನನ್ನ ಆಸೆನ ತಿರ್ಸ್ಕೊತೀನಿ. ಸರಿ, ಹೊಸ ಅಲೆಯಿಂದ ಆರಂಭಿಸಿದ ಬಹಳ ಜನ ಕಲಾವಿದರು ಒಂದೋ ಹೊಸ ಅಲೆಯಲ್ಲೇ ಉಳ್ಕೊಂಡ್ರು, ಇಲ್ಲುವ ಚಿತ್ರರಂಗನೇ ಬಿಟ್ಟುಬಿಟ್ಟು ತಮ್ಮ ವೃತ್ತಿ ಯಾವುದೋ ಕಡೆಗೆ ಹೊರಟೋದ್ರು. ನೀವು ಹೊಸ ಅಲೆಯಿಂದ ವ್ಯಾಪಾರಿ ಚಿತ್ರರಂಗಕ್ಕೆ ಬರ್ತೀರ, ಏನು ಅನಿವಾರ್ಯತೆ ಬಂತು ಅಥವಾ ಏನು ಒತ್ತಡ ಬಂತು ನಿಮಗೆ? ಅನಿವಾರ್ಯತೆಯಿಂದ ಸರ್ ಬದುಕು ಸರ್, ನಮಗೆ ಅಲ್ಲಿವರೆಗೂ ಉದ್ಯೋಗ ಅಂತ ಯಾವುದೂ ಇರಲಿಲ್ಲ. ನಾನು ಯಾವುದು ಬ್ಯಾಂಕ್ ಎಂಪ್ಲಾಯಿ ಅಲ್ಲ, ಯಾವ ಫ್ಯಾಕ್ಟ್ರಿ ಎಂಪ್ಲಾಯಿನೂ ಅಲ್ಲ. ನಾನು ನಾಟಕ ರಂಗಕ್ಕೆ ಬಂದ ಮೊದಲನೇ ದಿವಸದಿಂದಲೇ ನಮಗೆ ಕೆಲಸ ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆಯ ಒಂದು ವೃತ್ತಿ ಬಂದು ಟೈರ್ ಬಿಸ್ನೆಸ್ ಇತ್ತು. ಆ ಟೈರ್ ವ್ಯಾಪಾರ ಮಾಡ್ತಾ ಇರೋ ಸಂದರ್ಭದಲ್ಲೇ ನಾಟಕಕ್ಕೆ ಬಂದುಬಿಡ್ತಾ ಇದ್ದೆ. ಹಾಗಾಗಿ ನಮ್ಮ ತಂದೆಗೆ ಒಂದು ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅವರು ಕಾಲಕ್ರಮೇಣ ಅಂಗಡಿನೇ ಕ್ಲೋಸ್ ಮಾಡಿಬಿಟ್ರು. ಸೊ ನಾನೇನು ಮಾಡ್ತಾಯಿದ್ದೆ, ಅಲ್ಲೊಂದು ಇಲ್ಲೊಂದು ಏನೋ ಕೆಲಸ ಮಾಡ್ತಾಯಿದ್ದೆ, ಎಲ್ಲ ಸೌಂಡ್ ಎಫೆಕ್ಟ್ಸ್ ಮಾಡ್ತಾಯಿದ್ದೆ, ಅಥವಾ ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಮಾಡ್ತಾಯಿದ್ದೆ, ಒಂದು 200 ರೂಪಾಯಿ 300 ರೂಪಾಯಿ ಕೊಡೋರು. ಸೊ ಹೀಗಾಗಿ ಏನೋ ನಡ್ಕೊಂಡು ಹೋಗ್ತಾ ಇತ್ತು ಹೊರತು ಸಂಪಾದನೆಗೆ ಅಂತ ಸಿನಿಮಾ ಇರಲಿಲ್ಲ. ನಮಗೆ ಆ ಕಾಲದಲ್ಲೆಲ್ಲ ಒಂದು ಕೊಡ್ತಾ ಇದ್ದಿದ್ದು ಸಂಭಾವನೆ ಆ ಸಿನಿಮಾಗೆ ತಕ್ಕಂಥ ಒಂದು ಬಜೆಟಲ್ಲಿ ಕೊಡೋರು. ಫಾರ್ ನಮ್ಗೆ ಆರ್ಟ್ ಫಿಲ್ಮಲ್ಲೆಲ್ಲ ಏನಂತಂದರೆ 3,000 ರೂಪಾಯಿ 4,000 ರೂಪಾಯಿ, ಅದನ್ನು ಬಿಟ್ಟರೆ ನಮಗೇನಿಲ್ಲ. ಆ ಕಾಲದಲ್ಲಿ ಆ ಒಂದು ಪ್ರಮಾಣದ ಹಣ ಸಾಕಾಗಿತ್ತು. ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ವೆಂಚರ್ ಸಿಕ್ಕಿದ್ದು ನನಗೆ ತಪ್ಪಿದ ತಾಳ ಬಾಲ್ಚಂದರ್ದು.
ಅದು ಸಿಕ್ಕ ನಂತರ ನನಗೆ ಹಲವಾರು ತಮಿಳು ಫಿಲ್ಮಿಂದ ಆಫರ್ ಬಂತು. ಮತ್ತು ನನಗೇನು ದುರ್ದೈವ ನಂದೇನು ಅಂದರೆ, ನಾನು ಇಲ್ಲಿಂದ ಹೋಗಿ ಮೆಡ್ರಾಸಲ್ಲಿ ಉಳ್ಕೊಳಕ್ಕಾಗಲಿಲ್ಲ. ನಮ್ಮ ಮನೆ ಇದ್ದಿದ್ದು ಬೆಂಗಳೂರು, ನಮಗೆ ಇದ್ದಿದ್ದು ಕೆಲಸ ಅಲ್ಲ ಇಲ್ಲಿ. ಕೆಲಸ ಅಂದರೆ ಕನ್ನಡ ಫಿಲ್ಮ್ ಮಾಡ್ಬೋದು, ಯಾಕಂದರೆ ಆ ಸಂದರ್ಭದಲ್ಲಿ ಒಂದು ಮಾತು ಕೂಡ ನನಗೆ ಇವ್ರು ಹೇಳಿದ್ದು ಇನ್ನೂ ಚೆನ್ನಾಗಿ ನನ್ನ ಕಿವಿನಲ್ಲಿ ಕೇಳಿಸುತ್ತೆ. ಅಂದರೆ ಕಾರ್ನಾಡ್ ಒಂದು ಮಾತು ಹೇಳಿದ್ರು, ನಾನು ಆವಾಗ ಎನ್ ಎಸ್ ಡಿಗೆ ಹೋಗಬೇಕು ಅಂತಿದ್ದೆ. ಇವರು ನಮ್ಮ ಬಿ ವಿ ಕಾರ್ ಅಂತ ಹೇಳಿದ್ರು, ನೀನು ಎನ್ ಎಸ್ ಡಿಗೆ ಹೋಗಿ ಇನ್ನೂ ಹೆಚ್ಚು ಕಲಿಬೋದಲ್ಲ ನಾಟಕದ ಬಗ್ಗೆ ಅಂತ 77-78 ಹೇಳೋ ಸಂದರ್ಭದಲ್ಲಿ ಅವಾಗ ಇವರು ಹೇಳಿದ್ರು, ಏನು ನೆಸೆಸಿಟಿ ಇಲ್ಲ ನಿನಗೆ, ಯಾಕಂದರೆ ನೀನು ಆಲ್ರೆಡಿ ನೀನು ಕಾರಂತರ ಜೊತೆ ಕೆಲಸ ಮಾಡಿದ್ಯಾ, ಪ್ರಸನ್ನನ ಜೊತೆ ಕೆಲಸ ಮಾಡಿದ್ಯಾ, ಪ್ರೇಮಾಕಾರನ ಜೊತೆ ಕೆಲಸ ಮಾಡಿದ್ಯಾ, ಜೈಶ್ರೀ ಜೊತೆ ಕೆಲಸ ಮಾಡಿದ್ಯಾ, ಸೊ ಇನ್ನೇನು ಎನ್ ಎಸ್ ಡಿ ಹುಡುಗರ ಹತ್ರ ನೀನು ಕಲಿತು ಮಾಡೋದು, ನೀನು ಸಿನಿಮಾ ರಂಗದಲ್ಲಿ ಏನಾದರೂ ಮಾಡೋದಾದರೆ ಮಾಡು, ಅಟ್ಲೀಸ್ಟ್ ಯು ವಿಲ್ ಅರ್ನ್ ಸಮ್ ಮನಿ ಅಂತ ಹೇಳಿದ್ರು. ಬಹುಶಃ ನನಗೆ ಅಲ್ಲಿ ಪ್ರೇರಣೆ ಥರ ಪ್ರೇರಣೆಯೂ ಆಯಿತು, ಅದು ಅನಿವಾರ್ಯತೆಯೂ ಆಯಿತು. ಸೊ ನಾನು ತಮಿಳು ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಏನಾದರೂ ಅಲ್ಪ ಸ್ವಲ್ಪ ಒಂದು ತಮಿಳು ಪಿಕ್ಚರ್ ಮಾಡುವಾಗ ಇಲ್ಲಿ ನಾಟಕ ಇರ್ತಾಯಿತ್ತು, ವಾಪಸ್ ಬಂದುಬಿಡ್ತಾ ಇದ್ದೆ. ಸೊ ಏನೇ ಅಲ್ಲಿ ಬಂದು ಸಂಪಾದನೆ ಮಾಡ್ತೋ ಅದು ನಾಟಕಕ್ಕೆ ಹಾಕ್ತಾ ಇದ್ದೆ. ಸೊ ನನಗೆ ಕಾರಾಂತರ ಹೇಳಿದ್ದೇನೆಂದರೆ, ಬ್ಯಾಂಕಲ್ಲಿ ಅಕೌಂಟ್ ಇಟ್ಟು ನೀವು ಕಂಪನಿ ನಾಟಕದ ತಂಡ ನಡೆಸೋ ಅಗತ್ಯ ಇಲ್ಲ. ನಿನ್ನ ಕೈಯಿಂದ ಹಾಕಿದ್ರೆ ಅದಕ್ಕೆ ನೀನು ಒತ್ತು ಜಾಸ್ತಿ ಕೊಡ್ತೀಯ, ನಿನಗೆ ಪ್ರೀತಿ ಅಥವಾ ಅದ್ರ ಮೇಲೆ ಗೌರವ ಹೆಚ್ಚು ಬೆಳೆಯುತ್ತೆ ಅಂತ ಹೇಳಿದ್ದು ಒಂದು ಮಾತು ಇವತ್ತುವರೆಗೂ ನಾನು ಮಾಡ್ತಾಯಿದ್ದೀನಿ. ನಾಟಕಕ್ಕೆ ನಾನೇ ಬಂಡವಾಳ ಹಾಕ್ತೀನಿ, ಆ ನಾಟಕ ಸಕ್ಸಸ್ಸೋ ಫೇಲ್ಯೂರ್ ಸೆಕೆಂಡ್ರಿ, ಬಟ್ ನನಗೆ ಅದ್ರ ಹೆಮ್ಮೆ ಅಂತೂ ಇದ್ದೇ ಇರುತ್ತೆ, ಆ ಪ್ರೀತಿ ಉಳ್ಕೊಳ್ಳುತ್ತೆ. ಸರ್, ಒಂದು ಕುತೂಹಲದ ಪ್ರಶ್ನೆ ಇಂದಿನ ಮಾತಿಗೆ ನೀವು ರಂಗಭೂಮಿಯಲ್ಲಿ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಿ, ಚಿತ್ರರಂಗದಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀರಿ. ಸಾಮಾನ್ಯವಾಗಿ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡೋದ್ರ ಸಮಸ್ಯೆ ಏನು ಅಂತಂದರೆ, ಕಲಾವಿದರು ಅವ್ರ ಕಲ್ಪನೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಆ ನಿರ್ದೇಶಕರ ಕಲಾವಿದರಾಗಿ ಉಳ್ಕೊಂಡ್ಬಿಡ್ತಾರೆ. ಬೇರೆ ನಿರ್ದೇಶಕರಿಗೆ ಬಂದಾಗ ಅವ್ರು ಚಡಪಡಿಸ್ಬಿಡ್ತಾರೆ, ಯಾಕಂದರೆ ಆ ನಿರ್ದೇಶಕರ ಇನ್ಫ್ಲುಯೆನ್ಸಿಂದ ಹೊರಗೆ ಬರೋಕ್ಕಾಗಲ್ಲ. ನಾನು ನಿಮ್ಮಲ್ಲಿ ಗುರುತಿಸಿದ ಬಹಳ ಅಪರೂಪದ ಗುಣ ಏನು ಅಂದರೆ, ಇವಿಷ್ಟೇ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದರೂ ಕೂಡ ನಿಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಒಬ್ಬ ಕಲಾವಿದರಾಗಿ, ಏನು ಕಾರಣ? ಬಹುಶಃ ನನ್ನಲ್ಲಿ ನನಗೇನು ಅಂತಂದರೆ ಅವರ ನಾಡಿ ಮಿಡಿತ ತಿಳ್ಕೊಂಬಿಡ್ತೀನಿ ಸರ್. ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಡೈರೆಕ್ಟರ್ ನೀಡ್ಸ್ ಏನಿದೆ ಅಂತ ಕೇಳ್ತೀನಿ, ಆಮೇಲೆ ಹೌ ಫಾರ್ ಅವರು ಫ್ರೀ ಆಗಿದ್ದಾರೆ ಅಂತ ನಾನು ಕೇಳ್ತೀನಿ. ಕೆಲವರು ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳುವ ನಿರ್ದೇಶಕರುಗಳು ಇದ್ದಾರೆ, ಕೆಲವರು ನೀವೇನು ಮಾಡ್ತೀನಿ ಅಂತ ಕೇಳುವವರು ಇದ್ದಾರೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಮಗೆ ಮೊದಲನೇ ಬೇಸ್ ಹಾಕ್ಕೊಟ್ಟಿದ್ದೆ ಕಾರಾಂತರು, ಕಾರ್ನಾಡರು, ಎಮ್ ಎಸ್ ಸತ್ಯು, ಸಿ ಆರ್ ಸಿಂಹ ಇಂಥವ್ರ ಜೊತೆ ಕೆಲಸ ಮಾಡಿದಾಗ ನಮಗೆ ಫ್ರೀಡಮ್ ಇತ್ತು. ಸರಿ, ಸೊ ಫ್ರೀಡಮ್ ನಿಮ್ಗೆ ಯಾವಾಗ ನಿಮಗೆ ಬದಲಾಗತ್ತೆ ಅಂದರೆ, ಕಮರ್ಷಿಯಲ್ ಸಿನಿಮಾ ಬಂದಾಗ ಕಮರ್ಷಿಯಲ್ ಮೌಲ್ಡ್ಗಳು ಬೇರೆ ಥರ ಆಗುತ್ತೆ. ಈ ಕಮರ್ಷಿಯಲ್ ಏನೇನು ಮಾಡ್ತಾ ಅಂದರೆ, ನೀವು ಆರ್ಟ್ ಫಿಲ್ಮ್ ಅಂತ ತೊಗೊಂಡಾಗ ನೀವು ಎಲ್ಲಿ ನೋಡ್ತೀರೋ ಅಲ್ಲಿ ಕ್ಯಾಮ್ರಾ ಇಡಲ್ಲ, ಕ್ಯಾಮ್ರಾ ಅವ್ರು ಡೈರೆಕ್ಟ್ರಿಗೆ ಎಲ್ಲಬೇಕೋ ಅಲ್ಲಿ ಇಟ್ಕೋತಾರೆ ಅವರು. ಅಂದರೆ ಈ ಕ್ಯಾಮ್ರಾ ಬಿಕಮ್ಸ್ ಎ ಪಾರ್ಟ್ ಆಫ್ ದಿ ಹೋಲ್ ಸ್ಟೋರಿ. ಕಮರ್ಷಿಯಲ್ ಸಿನಿಮಾದಲ್ಲಿ ಏನಾಗುತ್ತೆ, ಗ್ಲೋರಿಫೈ ಮಾಡ್ತಾರೆ, ಆ್ಯಕ್ಟ್ರನ್ನ ಗ್ಲೋರಿಫೈ ಮಾಡ್ತಾರೆ. ಆ ಗ್ಲೋರಿಫೈ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಅವನು ಕ್ಯಾಮ್ರಾಗೆ ತಿರ್ಕೊಂಡು ಮಾತಾಡೋದು, ಅಂದರೆ ಕ್ಯಾಮ್ರಾಯಿಂದ ದೂರ ಹೋಗೋದು, ಆಮೇಲೆ ಅಂದರೆ ಟರ್ನ್ ಮಾಡ್ಕೊಂಡು ಡೈಲಾಗ್ ಹೊಡೆಯೋದು, ಇದೆಲ್ಲ ಒಂದು ಬೇರೆ ಬೇರೆ ಟೆಕ್ನಿಕ್ಸ್ಗಳೆಲ್ಲ ಇದೆ. ಸೊ ಅದನ್ನು ಕಲಿತಾ ಹೋದೆ. ಅದನ್ನು ಕಲಿಸಿದ್ರು ಬಹುಶಃ ನಾನು ಅನೇಕ ದೊಡ್ಡ, ನೀವು ಹೇಳ್ದಂಗೆ ದೊರೆ ಭಗವಾನ್ ಅವರ ಕಡೆ ಕೆಲಸ ಮಾಡಿದ್ದೀನಿ, ವಿಜಯಾರೆಡ್ಡಿ, ಸೋಮಶೇಖರ್ರು ಮತ್ತು ಎಸ್ ನಾರಾಯಣ ಅವರು ಜೊತೆ ಕೆಲಸ ಮಾಡಿದ್ದೀನಿ, ಆಮೇಲೆ ಜಯರಾಮ್ ಅಂತ ಅವ್ರ ಜೊತೆ ಎಲ್ಲ. ಆವಾಗೆಲ್ಲ ಅವ್ರ ಜೊತೆ ಕೆಲಸ ಮಾಡೋದು ಅವರಿಂದ ಕಲಿತಿದ್ದು ಸ್ವಲ್ಪ ಇತ್ತು, ಯಾಕೆಂದರೆ ಈ ಥರ ಮಾಡಿದ್ರೆ ಈ ಒಂದು ಇಮೇಜ್ ಬರುತ್ತೆ, ನಮ್ಮವ್ರ ಥರ ಮಾಡಿದ್ರೆ ನಮ್ಗೆ ಈ ಥರ ಇಮೇಜ್ ಬರುತ್ತೆ. ಈ ಎರಡನ್ನೂ ನೋಡ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಅವ್ರವ್ರಿಗೆ ತಕ್ಕಂತೆ ಮಾಡ್ಕೊಂಡು ಹೋಗಿದ್ದೆ. ಅನ್ನ ಅಕ್ಕಿ ಒಂದೇ, ಮಸಾಲೆ ಬೇರೆ ಬೇರೆ, ಅಕ್ಕಿ ಅದು ಬಹಳ ಕಷ್ಟದ ಕೆಲಸನೇ ಸರ್. ಯಾಕೆಂತಂದರೆ ತಂತ್ರಜ್ಞಾನ ಇರುತ್ತೆ, ಆಮೇಲೆ ನಿರ್ದೇಶಕರ ಕಲ್ಪನೆ ಬೇರೆ ಥರ. ನಾವು ಏನು ಒಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೋ ಸಿನಿಮಾದಲ್ಲಿ ನಾನು ಸ್ವಲ್ಪ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ರು, ನನಗೆ ಆ್ಯಕ್ಟ್ ಮಾಡೋದು ಅಂದರೆ ಏನೂ ಗೊತ್ತಾಗಲಿಲ್ಲ. ಅಂದರೆ ಅಭಿನಯಿಸ್ತಾ ಇರ್ತೀವಿ ಅಂದರೆ ಒಂದು ಕಂಟ್ರೋಲ್ಡ್ ಆ್ಯಕ್ಟಿಂಗ್ ಅಂತ ಒಂದಿರುತ್ತೆ, ಅಂದರೆ ನೀವು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೆ, ಅಥವಾ ಅದಕ್ಕಿಂತ ಕಡಿಮೆ ಮಾಡಿದ ಅಂಡರ್ ಆ್ಯಕ್ಟಿಂಗೂ ಆಗುತ್ತೆ. ಈ ಹದವಾದ ಅಭಿನಯ ಅಂತ ಹೇಳ್ತೀವಿ, ಇಷ್ಟಕ್ಕಿಂತ ಇಷ್ಟು ಹೋಗಬಾರ್ದು, ಹೋಗಬಾರ್ದು. ಈ ಥರ ಮಾಡಿದಾಗ ಅಲ್ಲಿ ನೋಡೋರಿಗೆ, ನೋಡ್ತಾ ಇರೋರಿಗೆ ಏನೋ ಸುಮ್ಮನೆ ಕ್ಯಾಮ್ರಾ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಇಲ್ಲ ನನಗನ್ನಿಸ್ತಾ ಇದೆ ನೀವು ಈ ಫ್ರೇಮ್ ಇಟ್ಟಿದ್ದೀರಾ ಅಂತ ಕಾಣುತ್ತಲ್ವಾ, ಅಂದರೆ ಮಿಡ್ ಕ್ಲೋಸ್ ಇಟ್ಟಿದ್ದೀರಲ್ವಾ, ಇಷ್ಟು ರಿಯಾಕ್ಷನ್ ಕೊಟ್ಟರೆ ಸಾಕು. ಇಲ್ಲ ಇಲ್ಲ, ನಮಗೆ ಆ್ಯಕ್ಟಿಂಗ್ ಓವರ್ ಆಗಬೇಕು ಅಂತಂದು ಮಾಡಿದೆ. ಅಪ್ಪೋಸ್ ಮಾಡಿದಾಗ ಅದು ಅಲ್ಲಿಗೆ ಅವ್ರಿಗೆ ಅನ್ನಿಸ್ತು ಆ ಥರ ಬೇಕು ಅಂತ. ಸೊ ಇದೇನಾಗುತ್ತೆ ಅಂದರೆ ಅವರವರ ಒಂದು ವೃತ್ತಿನ ಯಾವ್ಯಾವ ರೀತಿ ತೊಗೊಂಡಿರ್ತಾರೆ ಅಂತ. ನೀವು ಬಹುಶಃ ಬ್ಯಾಕ್ ಸ್ಟೇಜಲ್ಲಿ ಕೂಡ ಕೆಲಸ ಮಾಡಿದ್ರಿಂದ ನಿಮಗೆ ತಾಂತ್ರಿಕವಾದ ಕೆಲವು ಕಲ್ಪನೆಗಳಿತ್ತು ಅಂತ? ಇಲ್ಲ, ನಾನು ಅಷ್ಟು, ನನಗೆ ಎಲ್ಲವನ್ನು ಅನಿವಾರ್ಯತೆ ಆಗಿತ್ತು. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬಂದವನ್ನ ಆ್ಯಕ್ಟ್ರಾಗಿ ಮಾಡಿಬಿಟ್ರು ಒಂದೊಂದು ಕಡೆ.
ಯಾಕೆಂದರೆ ಅಲ್ಲಿ ಯಾರೋ ಪಾತ್ರಧಾರಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಾದ್ರೆ ಅನ್ವೇಷಣೆ ಸಿನಿಮಾಕ್ಕೆ ನಾನು ಇರಲೇ ಇಲ್ಲ. ನಾನು ನಾಗಾಭರಣನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಿದ್ದು ಮೈಸೂರು ಶೂಟಿಂಗು. ಅದರಲ್ಲಿ ನಮ್ಮ ಜಯರಾಜನ್ ಅಂತ ಆ್ಯಕ್ಟ್ ಮಾಡಬೇಕಾಗಿತ್ತು. ಮಾಡಬೇಕಾದ್ರೆ ಅವನಿಗೆ ಎಮ್ ಎಸ್ ಡಬ್ಲ್ಯೂ ಮಾಡಿದ್ದ, ಅವನು ಪಾಪ ಕೆಲಸ ಇಲ್ಲದೇ ಇದ್ದ. ಯಾವಾಗ ಎಮ್ ಎಸ್ ಡಬ್ಲ್ಯೂ ಮಾಡಿ ಕೆಲಸ ಇದಕ್ಕೆ ಅವನು ಅಪ್ಲೈ ಮಾಡ್ದ, ಈ ಶೂಟಿಂಗ್ ಯಾವಾಗ ಪ್ರಾರಂಭ ಆಯಿತು ಆವಾಗಲೇ ಅವ್ನು ಕೆಲಸ ಸಿಕ್ಬಿಡ್ತು. ಸೊ ಅವ್ನು ಶೂಟಿಂಗ್ ಬರಲೇಬೇಕು, ಅವ್ನು ಬರಲಿಲ್ಲ. ಅವನು ಆವಾಗ ಎಸ್ ರಾಮಚಂದ್ರ ಇದ್ದವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ, ಯಾಕೆ ಯೋಚನೆ ಮಾಡ್ತಿದ್ದಲ್ಲ ನಮ್ಮ ಸುಂದರ ರಾಜ್ಯನಲ್ಲಿ ಅವ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬಿಡಿದ್ದ. ಅಂದರೆ ಅನಿವಾರ್ಯತೆಯಿಂದ ಕೆಲವು ಪಾತ್ರಗಳು ಬಂದಿದೆ. ಸೊ ಹಾಗಾಗಿ ಅದರಲ್ಲಿ ಹೆಣದ ಪಾತ್ರ ಮಾಡಿದಾಗ ಏನಂದ್ರು ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ ಹೇಳಿದ್ರು. ಆ ಥರದ್ದು ಕೂಡ ಕೆಲವು ಚಾನ್ಸಸ್ಗಳಾಗಿದೆ. ಕೆಲವು ಸಮಯ ಯಾರೋ ಇಲ್ಲದೇ ಇದ್ದಾಗ ಕೆಲವರು ಮಾಡಬೇಕಾಗಿ ಬರುತ್ತೆ, ಅಥವಾ ನಮಗೋಸ್ಕರ ಕೆಲವು ಪಾತ್ರಗಳು ಬರುತ್ತೆ, ಕೆಲವು ಪಾತ್ರಗಳು ನಮಗೋಸ್ಕರ ಇದ್ದರೂ ಕೂಡ ಕೈ ತಪ್ಪಿಡೋಗ್ಬಿಡುತ್ತೆ. ನಾನು ನಿಮ್ಗೊಂದು ಮಾತು ಹೇಳಿದೆ, ಬಾಲಚಂದರ್ ಅಂತವರು 3 ದಿವಸ ಕಾಯ್ತಾರೆ, ನಮ್ಮಲ್ಲಿ ಒಬ್ಬ ದೊಡ್ಡ ಹಿರಿಯ ನಿರ್ದೇಶಕ 3 ನಿಮಿಷ ಕಾಯಲಿಲ್ಲ. ಯಾಕೇನು ಗೊತ್ತಿಲ್ಲ, ನಾನು ಇಷ್ಟೇ ಹೇಳಿದೆ ಸರ್ ಸ್ವಲ್ಪ ಡೇಟ್ ಅಡ್ಜಸ್ಟ್ ಮಾಡ್ಕೊಂಬಂದು ಬರ್ತೀನಿ ಸರ್ ಸ್ವಲ್ಪ ಅಲ್ಲಿ. ನಾನು ಹೇಳಿದ ಮೇಲೆ ನನಗಿಂತ ದೊಡ್ಡವರ ಬೇರೆಯವರು ಅನ್ನೋ ಒಂಥರ ಬಂದಾಗ, ಎಲ್ಲಿ ನೀವು ಬಾಲಚಂದರ್ನ ಹೋಲಿಕೆ ಮಾಡ್ತೀರಾ, ಎಲ್ಲಿ ಇವ್ರನ್ನ ಹೋಲಿಕೆ ಮಾಡ್ತೀರಾ, ಆಮೇಲೆ ಹೆಂಗೆ ಇದನ್ನು ನಾವು ಅನುಭವಿಸೋದು ಬ್ಯಾಕ್ಟ್ರಾಗಿ, ಅಂದರೆ ನಾವು ಯಾವ ರೀತಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಅಂದರೆ ಈ ನಾನು ತಾನು ಅನ್ನೋರ ಜೊತೆ ನೀವು ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದಿರುತ್ತೆ. ಅದರಿಂದ ಅದನ್ನು ಅಷ್ಟೇನು ಮನಸ್ಸಿಗೆ ತೊಗೊಳ್ಳಿಲ್ಲ ನಾನು, ಆ ಪಾತ್ರ ತಪ್ಪೋಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಹೇಳಿದಾಗೆ ಕೆಲವು ಸಮಯ ನಾವು ನಾಟಕಕ್ಕೋಸ್ಕರ ಮಿಸ್ ಮಾಡಿ ತಪ್ಪಿಸ್ಕೊಳ್ಬೇಕಾಗತ್ತೆ. ಆ ಥರದಲ್ಲಿ ಮಹಾನ್ ನಾಟಕ ಸಿನಿಮಾ ಕಳ್ಕೊಂಡು ನಾನೇ. ಓಕೆ, ಅಂದರೆ ನೀವು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಆವಾಗ ಒಂದು ಈ ಮಾತು ನೀವು ಕೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಟಿ ಎಸ್ ರಂಗ ಒಂದು ಪ್ರಯೋಗ ಅಂತ ಒಂದು ತಂಡವನ್ನು ಮಾಡ್ತಾರೆ, ನಮ್ಮ ತಂಡ ಬಿಟ್ಟು ಫ್ರಿಡ್ಸ್ ಬೆನಿಫಿಟ್ಸ್ ಅಂತ ಜರ್ಮನ್ ಡೈರೆಕ್ಟ್ರನ್ನ ಕರೆಸ್ತಾರೆ. ಆವಾಗ ಅವರು ಪುಂಟಿಲ ಆ್ಯಂಡ್ ಇಸ್ ಮ್ಯಾನ್ ಮಟ್ಟಿ ಅಂತ ಒಂದು ಜರ್ಮನ್ ಪ್ಲೇನ, ಬ್ರೆಕ್ಟಿಯನ್ ಪ್ಲೇನ ಮಾಡ್ತಾರೆ. ಅದಕ್ಕೆ ಲೋಕನಾಥ್ ಅಂಕಲ್ಲು ಹೆಜ್ಜಿ ಸೋಮಶೇಖರ ಸೆಲೆಕ್ಟ್ ಆಗಿರ್ತಾರೆ. ಆ ಫ್ರಿಡ್ಸ್ ಬೆನಿಫಿಟ್ಸು ಅವರಿಬ್ಬರನ್ನು ಟ್ರೈ ಮಾಡಿಬಿಟ್ಟು ಆಗೋದೇ ಇಲ್ಲ, ಬೇರೆ ಯಾರಾದರೂ ಒಬ್ಬ ನಟ ಬೇಕು, ಐ ವಾಂಟ್ ಎ ಆ್ಯಕ್ಟರ್ ಹೂ ಇಸ್ ಮೋರ್ ವರ್ಸ್ ಇದು ವರ್ಸಟೈಲ್ ಅಂತ. ವರ್ಸಟೈಲ್ ಅಂದರೆ ಅವನು ಮೌಲ್ಡ್ ಮಾಡೋದಕ್ಕೋಸ್ಕರ. ಕೊನೆಗೆ ರಂಗ ಬಂದು ನೀನೇ ಮಾಡಬೇಕು ಅಂತಾರೆ. ನನಗೆ ಒಬ್ಬ ಫಾರಿನ್ ಡೈರೆಕ್ಟ್ರು ಅವರು ಬಂದು ನಾನು ಕರಿತಾ ಇದ್ದಾರೆ, ನಾನು ಮಾಡಬೇಕು ಅಂತ ಹೇಳಿ 1 ತಿಂಗಳು ಮಾಡಿದಾಗ ಅದೇ ಸಂದರ್ಭದಲ್ಲಿ ನನಗೆ ಸಿದ್ಧಲಿಂಗಯ್ಯ ಕರೀತಾರೆ, ಅಬ್ಬಯ್ಯನಾಡು ಕರೀತಾರೆ, ಮತ್ತೊಬ್ಬರು ಕರೀತಾರೆ. ನಾನು ಆ 3 ಪಿಕ್ಚರ್ನ ರಿಜೆಕ್ಟ್ ಮಾಡ್ತೀನಿ, ಮಾಡಲ್ಲ ಸರ್ ನಾನು ನಾಟಕ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ. ಯಾರೂ ಮಾಡಲ್ಲ ಆ ಕೆಲಸನ. ನನ್ನ ಪಾತ್ರ ಚರಣ್ ರಾಜ್ ಹೋಗುತ್ತೆ, ಚರಣ್ ರಾಜ್ ಬಿಕಮ್ಸ್ ಮೋರ್ ಡಿಮ್ಯಾಂಡಿಂಗ್ ಆ್ಯಕ್ಟರ್, ನಮಗೆ ಕೆಲಸ ಇಲ್ದಂಗೆ ಆಗುತ್ತೆ. ಅಂದರೆ ಕೆಲಸದ ವೃತ್ತಿ ಸಿಕ್ಕಿದಾಗ ನಾಟಕಗಳು ಯಾರೂ ಮಾಡಿರಲ್ಲ. ಅಂದರೆ ನಾಟಕ ಯಾವಾಗ ಬೇಕಾದರೂ ಮಾಡ್ಬೋದು ಅಂತ ಅನ್ಕೋತೀವಿ, ಆದರೆ ನಿಮ್ಮ ಆ ವಯಸ್ಸಿನಲ್ಲಿ ಆ ಪಾತ್ರ ಮಾಡದಿದ್ರೆ ನೀವು ಯಾವ ವಯಸ್ಸು ಯಾವ ಕರೆಕ್ಟ್ ಸರ್ ನಿಮ್ಮ ಆಯ್ಕೆ ಬಂದಾಗ ರಂಗಭೂಮಿನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು ಚಿತ್ರರಂಗ ಆಯ್ಕೆ ಪ್ರಶ್ನೆ ಬಂದಾಗ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಪರ್ಸನಾಲಿಟೀಸ್ ಅವಶ್ಯಕತೆ. ಇವಾಗ ರಿಪೀಟ್ ಶೋ ಇದೆ ಅಂತ ಇಟ್ಕೊಳ್ಳಿ, ತುಂಬ ಅನಿವಾರ್ಯತೆ ನಾವಿಲ್ಲ ಇನ್ನೊಬ್ಬ ಮಾಡೋ ಯಾರು ಇಲ್ಲ ಅನ್ನೋವಾಗ ಅವಾಗ ನಾವು ನಿಂತ್ಕೊಂಡು ಮಾಡ್ಬೇಕಂದ್ರೆ ನಾಟಕ ನಿಂತೋಗ್ಬಿಡುತ್ತೆ, ನಾಟಕಕ್ಕೆ ತೊಂದರೆ ಕೊಡೋಂಗಿಲ್ಲ. ಒಂದು ವೇಳೆ ಹೊಸ ನಾಟಕ ನಾವು ಒಪ್ಕೋತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ ನಾನು ಅವಾಗ ಸ್ವಲ್ಪ ಯೋಚನೆ ಮಾಡ್ತೀನಿ, ಇದು ಮಾಡಿ ಅದು ಮಾಡೋಕ್ಕಾಗತ್ತಾ, ಒಂದು ವೇಳೆ ಅಷ್ಟು ಸಮಯದ ಅವಕಾಶ ಕೊಡ್ತಾರಂತ. ಆ ಥರ ಆಗಿಲ್ಲ, ಬಟ್ ನಾನು ಯಾವತ್ತೂ ನಾಟಕಕ್ಕೆ ಹೆಚ್ಚು ಒತ್ತೆ ಕೊಟ್ಟಿದ್ದೀನಿ. ಹಾಗಾಗಿ ನಾವು 3 ಸಿನಿಮಾಗಳು ಬಿಡಬೇಕಾದಾಗ ಯಾವತ್ತಿದ್ರೂ ಸಿನಿಮಾ ನಾವು ಎಲ್ಲೋ ಇವತ್ತಲ್ಲ ನಾಳೆ ಮಾಡ್ಬೋದು, ನಾಟಕ ಮಿಸ್ ಆಗಬಾರ್ದು. ಯಾಕಂದ್ರೆ ಮತ್ತೊಂದು ಸಲ ನಾನು ಫ್ರಿಡ್ಸ್ ಬೆನಿಫಿಟ್ ಜೊತೆ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್ ಕರೆಕ್ಟ್, ಅದು ನಿಜ. ಒಂದು ಆಮೇಲೆ ಆ ವಯಸ್ಸಿನ ದಾಖಲೆಗಳು ಅದು ಹಂಗೆ ಉಳಿಯತ್ತೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಹಿಂದೆ ಸಿನಿಮಾಗಳು ಬರೋಕ್ಕೆ ಮುಂಚೆ ಎಂತೆಂಥ ಅದ್ಭುತವಾದ ನಟರುಗಳೆಲ್ಲ ಇದ್ದಿರಬಹುದು. ಯಾಕಂದರೆ ನಮಗೆ ಇವತ್ತಿಗೂ ಗೊತ್ತಿಲ್ಲ, ಮೊಹಮ್ಮದ್ ಪೀರ್ ಅಂತ ನೋಡಿಲ್ಲ, ನಾವು ನೋಡಿಲ್ಲ. ಬಟ್ ಒಂದು ವೇಳೆ ಇವತ್ತಿನ ಥರ ಎಲ್ಲವನ್ನ ರೆಕಾರ್ಡ್ ಮಾಡುವಂಥ ಒಂದು ಸಾಧನೆ ಏನಾದರೂ ಇದ್ದಿದ್ದರೆ ಅವ್ರುಗಳ ಅಭಿನಯ ಎಲ್ಲ ನೋಡೋದಕ್ಕೆ ನಮಗೆ ಎಂತೆಂಥವರೆಲ್ಲ ಇದ್ದಾರೆ. ಆಮೇಲೆ ಇವತ್ತು ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ನೀವು ನಿಮ್ಮ ಕೈನಲ್ಲಿ ಅಂಗೈನಲ್ಲಿ ನಿಮ್ಮ ದೃಶ್ಯಗಳನ್ನ ನೋಡ್ಬೋದು ನೀವು, ಆ ಮಟ್ಟಕ್ಕಿದೆ. ಅಂದರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ನಮ್ಮ ಕಾಲದಲ್ಲಿ ಆ ಒಂದು ಅವಕಾಶ ಬಂದಾಗ ನಾಟಕನೂ ಮಾಡಿದ್ದೀನಿ, ಕೆಲವು ಕಡೆ ಕೈ ಚೆಲ್ಲಿ ಹೋಗಿದೆ ಸಿನಿಮಾಗಳು, ಬಟ್ ನೋ ರಿಗ್ರೆಟ್ಸ್. ಸರ್ ನಾಗಾಭರಣ ನಿಮ್ಮ ಜೊತೆ ಜೊತೆಯಲ್ಲೇ ಇದ್ದವರು, ಬಿ ವಿ ಕಾರಂತರ ತಂಡದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿದ್ದವರು, ಅನ್ವೇಷಣೆಯಿಂದ ನಾಗಾಭರಣ ಅವ್ರ ಜೊತೆಗೆ ಯಾತ್ರೆ ಶುರು ಮಾಡ್ತೀರಾ,
ಪ್ರಾಯ ಪ್ರಾಯ ಪ್ರಾಯ. ಒಂದು ನಾನು ನಾಗಾಭರಣ ನಾವಿಬ್ಬರು ಪ್ರಾರಂಭ ಮಾಡಿದ್ದು ಅದೇ ಮೊದಲನೇ ದಿನದಿಂದಲೇ ಇತ್ತು. ಬಹುಶಃ ನಾಗಾಭರಣ ನಾನು ಒಡ ಹುಟ್ಟಿಲ್ಲ ಅನ್ನೋದು ಬಿಟ್ಬಿಟ್ರೆ ನನ್ನ ತಮ್ಮನೇ ಅವನು ಯಾವಾಗಲೂ. ಈಸ್ ಆಲ್ವೇಸ್ ಮೈ ಎಲ್ಡರ್ ಬ್ರದರ್. ಮತ್ತು ಅವರ ತಾಯಿಗೆ 5 ಜನ ಮಕ್ಕಳು. ಅವ್ರ 5 ಜನದ ಮಕ್ಕಳು ಬಿಟ್ಟು 6ನೇ ಅವನು ಕರ್ಣನಾಗಿ ನಾನು ಯಾವಾಗಲೂ ಇದ್ದೆ. ಅವರು ಪಂಚ ಪಾಂಡವರಾದರೆ ಕರ್ಣ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಅವ್ರ ತಾಯಿ ಇದ್ದಾಗಲೂ ಹೇಳೋರು. ಅವರ ಬ್ರದರ್ಸ್ ಕೂಡ ಇವತ್ತು ಕೂಡ ಶಿವರುದ್ರ ಆಗಿರ್ಬೋದು, ಮುರಳಿ ಆಗಿರ್ಬೋದು, ಅಥವಾ ವಿಜಿ ಅಂತ ಒಬ್ಬ ಕಡೆ ತಮ್ಮ ಇದ್ದ, ಅವನು ನನ್ನ ಜೊತೆ ಕೆಲಸ ಮಾಡ್ತಿದ್ದ. ನಾನೊಂದು ಬಿಸ್ಲೇರಿ ಅಂತ ಇದು ಮಾಡಿದಾಗ ಅವನು ಕರೆದು ಅವನಿಗೆ ಇನ್ಚಾರ್ಜ್ ಕೊಟ್ಟಿದ್ದೆ. ಹಾಗೆ ಇಡೀ ಮನೆಯಲ್ಲಿ ಇನ್ಕ್ಲೂಡಿಂಗ್ ನಾಗಾಭರಣ ಅದು. ಬಟ್ ನಾಗಾಭರಣನ ನಾನು ನೋಡಿದ್ದೆ ಹೇಗೆ ಅಂತಂದರೆ ತುಂಬ ಗಂಭೀರದ ವ್ಯಕ್ತಿ ಒಬ್ಬ, ಒಂಥರ ಆಲ್ವೇಸ್ ಲರ್ನಿಂಗ್ ಪ್ರೊಸೆಸ್ ಜಾಸ್ತಿ, ಅವನು ಕಲಿಕೆ ಜಾಸ್ತಿ, ಕಡಿಮೆ ಮಾತಾಡ್ತಾ ಇದ್ದ, ಹೆಚ್ಚು ಕೆಲಸ ಮಾಡ್ತಾ ಇದ್ದ. ನಾನು ಹೆಚ್ಚು ಮಾತಾಡ್ತಾ ಇದ್ದೆ, ಹೆಚ್ಚು ಎಲ್ಲರ ಜೊತೆಯೂ ಇರ್ತಾ ಇದ್ದೆ. ನಾನು ಅವನ ಕ್ಷೇತ್ರ ನಿರ್ದೇಶನಕ್ಕೆ ಬಂತು, ನನ್ನ ಕ್ಷೇತ್ರ ನಟನೆಗೆ ಬಂತು. ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಕೆಲವಾರು ಸಿನಿಮಾಗಳ ಜೊತೆಯಲ್ಲಿ ಅಸೋಸಿಯೇಟಾಗೇ ಮಾಡಿದ್ದಾನೆ, ಕಾರ್ನಾಟಕ ಅಸೋಸಿಯೇಟಾಗಿ ಮತ್ತು ಬೇರೆ ಬೇರೆ ನಿರ್ದೇಶಕರೆಲ್ಲ ಮಾಡಿ. ಬಟ್ ತಂಡ ಅಂತ ಬಂದ ತಕ್ಷಣ ನಾವು ಜೊತೆಯಲ್ಲೇ ಕೆಲಸ ಮಾಡ್ತಾ ಬಂದ್ವಿ. ಬಟ್ ಎಲ್ಲೋ ಒಂದು ಕಡೆ ಕಾರಾಂತರ ಗರಡಿಲಿ ಅವನು ಪಳಗಿ ನಾನು ಪಳಗಿದಾಗ ಹೆಚ್ಚು ಪಾತ್ರಗಳು ನನಗೆ ಸಿಕ್ತು, ಅವನಿಗೆ ಹೆಚ್ಚು ಬ್ಯಾಕ್ ಸ್ಟೇಜೇ ಸಿಕ್ಕಿದ್ದು, ಹೆಚ್ಚು ಮುಖ್ಯ ಪಾತ್ರಗಳು ಸಿಗಲಿಲ್ಲ. ಬರ್ಬರ್ತಾ ಅವನು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಕೂಡ ನಾನೇ. ಯಾಕೆಂದರೆ ಮೊದಲನೇ ಸಿನಿಮಾ ಅವನಿಗೆ ಗ್ರಹಣವನ್ನು ಕೊಡಿಸಿದ್ದು ಕೂಡ ನಾನೇ. ನನ್ನ ಸ್ನೇಹ ಹರ್ಷ ಫೈನಾನ್ಸ್ ಅಂತ ಒಂದಿತ್ತು ಅಲ್ಲಿ, ನಮ್ಮ ಸ್ನೇಹಿತರು ಒಬ್ಬರು ಇದ್ರಲ್ಲಿ, ಅವನು ಒಂದು ಸಿನಿಮಾ ಮಾಡಬೇಕಲ್ಲ ನಾವು ಚೌಮಂದುಡಿ ಥರ ಅಂತ ಹೇಳಿದಾಗ ತತ್ತಕ್ಷಣ ನಾನು ಹೆಸರೇಳಿದ್ದು ನಾಗಾಭರಣಂದು. ಅದು ಕೂಡ ಬಂದು ಅದಕ್ಕೆ ಪ್ರಶಸ್ತಿ ಕೂಡ ಬಂತು. ನಾಗಾಭರಣ ಮತ್ತು ರಂಗ ಇಬ್ಬರು ಸೇರಿ ಅದಕ್ಕೆ ಚಿತ್ರಕಥೆ ಮಾಡಿ, ಅದರಲ್ಲಿ ಒಂದು ವಿಶೇಷ ಅಂದರೆ ಅದರಲ್ಲಿ ಮುಖ್ಯ ಪಾತ್ರ ನಾನೇ ಮಾಡಬೇಕಾಗಿತ್ತು. ಓಕೆ, ನೋಡಿ ನಾನು ಮಾಡಿಕೊಡ್ತೀನಿ ಹೊರತು ಮಾಡೋಕ್ಕಾಗೋದಿಲ್ಲ. ಇದು ಹಲವಾರು ಕಡೆ ನನಗೆ ಅದರ ಅನುಭವ ಹೋಗ್ತಿದೆ. ಇದು ನೀವು ನಾಗಾಭರಣ ಅಂತ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಮಾಡಿಕೊಡ್ತೀವಿ ಬಟ್ ನಾನು ಇರೋಕ್ಕಾಗೋಲ್ಲ ಅಲ್ಲಿ. ಹಾಗಾಗಿ ಆ ಸಿನಿಮಾದಲ್ಲಿ ಆನಂದ್ ಅಂತ ಆಮೇಲೆ ಅವರು ಇದರಲ್ಲಿ ITನಲ್ಲಿ ಕೆಲಸ ಮಾಡ್ತಾಯಿದ್ದವರು ಮಾಡಿದ್ರು, ಅವ್ರಿಗೆ ಧ್ವನಿ ನೀನು ನಾನು ಕೊಟ್ಟಿನಿ, ವಾಯ್ಸ್ ನಾನು ಕೊಟ್ಟಿನಿ, ಎಲ್ಲೂ ಬಿಡ್ಕೊಡ್ಬಾರ್ದು ಅಟ್ಲೀಸ್ಟ್ ನನ್ನ ಧ್ವನಿನಾದರೂ. ಒಳ್ಳೆಯ ಉತ್ತಮ ನಿರ್ದೇಶಕ, ಉತ್ತಮ ಗೆಳೆಯ, ಒಳ್ಳೆಯ ಇದು. ಇಲ್ಲಿವರೆಗೂ ಅವರು 11-12 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಮನೆ ಕೂಡ ಮಾಡಿದ್ದೀನಿ. ನಾನು ಮಾತ್ರ ನನ್ನೆಲ್ಲ, ನನ್ನ ಶ್ರೀಮತಿ ಕೂಡ ಮಾಡಿದ್ದಾರೆ, ನನ್ನ ಮಗಳು ಕೂಡ ಅವರು ಸಿನಿಮಾ ನಿರ್ದೇಶನದಲ್ಲಿ ಮಾಡಿದ್ದಾರೆ. ಒಳ್ಳೆಯ ಸ್ನೇಹಿತ, ಒಳ್ಳೆಯ ಸ್ನೇಹಿತ. ನಾವು ಒಂದು ತಂಡವನ್ನು ಕಟ್ಟಿದ್ವಿ, ಆ ತಂಡದಲ್ಲಿ ಒಂದು 4 ಜನ ಪಿಲ್ಲರ್ಸ್ ಆಗಿದ್ವಿ ನಾವು, ನಾನು, ನಾಗಾಭರಣ, ಚಂದ್ರಕುಮಾರ್ ಸಿಂಗ್, ಆಮೇಲೆ TS ರಂಗ, ನಾವು 4 ಜನ ಪಿಲ್ಲರ್ಗಳಾಗಿದ್ವಿ. ಹಾಗಾಗಿ ಈಗ ಅದರಲ್ಲಿ 2 ಪಿಲ್ಲರು ಸ್ವಲ್ಪ, ಒಂದು ಪಿಲ್ಲರ್ ಇಲ್ಲವೇ ಇಲ್ಲ, ಇನ್ನೊಂದು ಸ್ವಲ್ಪ ಅವರು ಅನಾರೋಗ್ಯದಿಂದ ನಾನು ನಾಗಾಭರಣ ವಿಹಾರಲ್ಲ ಇವತ್ತಿಗೂ ಸಕ್ರಿಯರಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಮ್ಮ ಮೂಲ ಪ್ರಶ್ನೆಗೆ ಪ್ರಾಯ ಪ್ರಾಯ ಪಿಕ್ಚರ್ ನನಗೆ ಒಂದು ಹೊಸ ರೀತಿಯ ಒಂದು ಅಭಿನಯಕ್ಕೆ ಅವಕಾಶ ಮಾಡಿಕೊಡ್ತು, ಅದು ನಾಗಾಭರಣ ನಿರ್ದೇಶನ. ಮತ್ತು ಕನ್ನಡದಲ್ಲಿ ಬಂದಂತಹ ನನ್ನ 2ನೇ ಕಮರ್ಷಿಯಲ್ ಪಿಕ್ಚರು. ಯಾಕಂದರೆ ಮೊದಲನೇ ಕಮರ್ಷಿಯಲ್ ಪಿಕ್ಚರು ನಾಗಾಭರಣ ಕೊಟ್ಟಂಥ ಬಂಗಾರದ ಜಿಂಕೆ. ಬಂಗಾರದ ಜಿಂಕೆ ಆದಮೇಲೆ ನನಗೆ ಮತ್ತೆ ಸಿಕ್ಕಾಪಟ್ಟೆ ಹೆಸರು ತಂದು ಕೊಟ್ಟ ಸಿನಿಮಾ ಅಂದರೆ ಪ್ರಾಯ. ಅದರಲ್ಲಿ ಒಂದು ಹಾಡು ಕೂಡ ಇದೆ, ತಯ್ಯ ತಕ್ಕ ಅಂತಲೇ ಇದೆ. ಆಮೇಲೆ ಆ ಸಿನಿಮಾ ಕೂಡ ಚೆನ್ನಾಗಿ ಹೋಯಿತು. ಒಬ್ಬ ಆ್ಯಂಟಿ ಹೀರೋ ಅಂದರೆ ನಾಟ್ ಎ ವಿಲನ್, ನನಗೊಂದು ಹೀರೋಯಿನ್ ಇರ್ತಾಳೆ, ನನಗೊಂದಷ್ಟು ಹೀರೋಯಿಸಮ್ ಎಲ್ಲ ಕೊಡ್ತಾರೆ ಆ ಸಿನಿಮಾದಲ್ಲಿ. ಫೈಟ್ ಇದೆ, ಸಾಂಗ್ ಇದೆ, ಈ ಥರ ಅದೇ ನಿಮ್ಗೆ ಹೇಳಿದ್ನಲ್ಲ, ಆವಾಗ ಈ ಶತ್ರುಘ್ನ ಸಿನ್ಹಾ ಬಂದು ಹೊಸದು ಇದು ಮೇರೆ ಅಪ್ನೆ ಅಂತ ಒಂದು ಸಿನಿಮಾ. ಈ ಮೇರೆ ಅಪ್ನೆ ಸಿನಿಮಾದಲ್ಲಿ ವಿನೋದ್ ಖನ್ನಾನು ಇರ್ತಾನೆ, ಶತ್ರುಘ್ನ ಸಿನ್ಹಾನು ಇರ್ತಾರೆ, ಗುಲ್ಜಾರ್ ಮಾಡಿದ ಪಿಕ್ಚರು. ನಮಗೆಲ್ರಿಗೂ ಆವಾಗ ಈ ಬಿಕಮ್ಸ್ ಅನ್ ಐಕಾನ್, ಯಾರು ಶತ್ರುಘ್ನ ಸಿನ್ಹಾ ವಿಲನ್ ಕೂಡ ಹೀರೋ ಆಗಬಹುದು ಅಂತ. ಅಲ್ಲಿಂದ ಆಚೆ ನೀವು ನೋಡಿರ್ಬೋದು, ಇಡೀ ಭಾರತ ಚಿತ್ರರಂಗದಲ್ಲಿ ಒಂದು ಬದಲಾವಣೆಯ ಪರ್ವ ಅದು. ತೆಲುಗುನಲ್ಲಿ ಚಿರಂಜೀವಿ ಬರ್ತಾರೆ, ತಮಿಳಲ್ಲಿ ರಜನಿಕಾಂತ್ ಬರ್ತಾರೆ, ಕನ್ನಡದಲ್ಲಿ ಅಂಬರೀಷ್ ಬರ್ತಾರೆ, ಮಲಯಾಳದಲ್ಲಿ ಯಾರೋ ಗೊತ್ತಿಲ್ಲ. ಅಂದರೆ ಆ ಥರದ್ದೇ ಫೇಸು, ಅಂದರೆ ಒಬ್ಬ ಅತಿ ಸುಂದರನಲ್ಲದವನು ಕೂಡ ಒಬ್ಬ ಹೀರೋ ಆಗಬಹುದು ಅನ್ನೋದು. ರೆಬೆಲ್ ಅಂತ ಕನ್ನಡದಲ್ಲಿ ರೆಬೆಲ್ ಅಂತ ಕರೆದ್ರು, ಬೇರೆ ಎಲ್ಲಿ ರೆಬೆಲ್ ಅಂತ ಕರೆದ್ರು ಗೊತ್ತಿಲ್ಲ. ಬಟ್ ಒಂದು ರೀತಿ ಕಪ್ಪು ಬಣ್ಣ ಅನ್ನೋದು ಬರುತ್ತೆ ನೋಡಿ, ಎಲ್ಲರೂ ಬೆಳ್ಳಿಗೆ ಇರಬೇಕವ್ರೆ ಹೀರೋ ಅಲ್ಲ ಅಂತ.
ರಫ್ ಅಂಡ್ ಟಫ್ ಒನ್ ಈ ನಾಟ್ ಬಿ ವೆರಿ ಸ್ಮೂತ್ ಫೇಸ್ಡ್, ಇವನೇ ರಫ್ ಫೇಸ್ ಇದ್ರೂ ಕೂಡ ಅವನು ಕೂಡ ಮಾಡ್ಬೋದು ಅನ್ನೋದು ಅಂತಂತು. ಅಂಥ ಒಂದು ಸಂದರ್ಭದಲ್ಲಿ ನನಗೆ ಈ ಪ್ರಾಯ ತುಂಬ ಹೆಲ್ಪ್ ಮಾಡ್ತು. ಎಲ್ಲೋ ಒಂದು ಕಡೆ ನನಗೆ ತುಂಬ ಹೆಸರು ಜೊತೆಗೆ ಒಂದು ಡಿಮ್ಯಾಂಡ್ ತಂದುಕೊಡ್ತು, ಈ ಪಾತ್ರಕ್ಕೆ ಅವ್ನು ಹಾಕೋಬೋದು ಈ ಪಾತ್ರಕ್ಕೆ ಅಂತ. ಒಂದು ಕಮರ್ಷಿಯಲ್ ಜರ್ನಿಗೆ ತುಂಬ ಸಾಧಕ ಆಯಿತು. ಆ ಸಿನಿಮಾನೂ ಆಯಿತು, ತಪ್ಪಿದ ತಾಳನೂ ಆಯಿತು, ಎರಡೂ ಕೂಡ. ಒಂದು ಕಡೆ ಬಾಲಚಂದ್ರ ಸಿನಿಮಾ ಆಗಿತ್ತು, ಒಂದು ಕಡೆ ನಾಗಾಭರಣನ ಪ್ರಾಯ ಕೂಡ ಆಯಿತು. ನಾನು ಖಾಸಗಿಯಾಗಿ ಕೇಳಿದ ಒಂದು ಕತೆ ಇದೆ, ಒಂಟಿ ಧ್ವನಿ ಚಿತ್ರಕ್ಕೆ ನೀವು ನಾಯಕರಾಗಬೇಕಾಗಿತ್ತು, ತಪ್ಪು ಹೋಯ್ತು ಆ ಪಾತ್ರ ಅಂತೇಳಿ. ನಿಮಗೆ ಎಷ್ಟು ಅದ್ರ ಬಗ್ಗೆ ಬೇಸರ ಇದೆ, ಅಥವಾ ಅದು ಎಷ್ಟು ನಿಜ ಆ ಕತೆನಲ್ಲಿ? ಇಲ್ಲ, ಇವತ್ತಿಗೂ ನಿರಾಸೆ ಇದೆ ನನಗೆ, ಇವತ್ತು ಅದ್ರ ಬೇಸರ ಅಂದರೆ ಕಾಡುತ್ತೆ. ಯಾಕೆಂತಂದರೆ ಬಹುಶಃ ಅದರ ಅವಕಾಶ ಅಷ್ಟು ಬೇಗ ಹೋಗಬಾರ್ದಾಗಿತ್ತು ಅಂತ. ಆಮೇಲೆ ನಾನು ನಮ್ಮದಂಥ ನಾಗಾಭರಣ ಕೂಡ ಕೈ ಚೆಲ್ಲಿ ಕೂತ್ಕೋಬಾರ್ದಾಗಿತ್ತು ಅಂತ ಅನ್ನಿಸ್ತು. ಯಾಕೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತು ಈ ಸಂದರ್ಭದಲ್ಲಿ ಎಷ್ಟು ಅದು ಔಚಿತ್ಯವೋ ಗೊತ್ತಿಲ್ಲ, ಆದರೆ ಆ ಸಿನಿಮಾದ ನಿರ್ಮಾಪಕನಿಗೆ ನಾನು ಕಥೆಯನ್ನು ಹೇಳಿ ಆ ನಿರ್ಮಾಪಕನ ಹುಡ್ಕೊಂಡು ಬಂದು ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಸಿ ಮತ್ತು ಇದು ನಾನೇ ಚಿತ್ರದ ನಾಯಕ ಅಂತ ಹೇಳಿ ಒಂದೂವರೆ ತಿಂಗಳು ನಾನು ನಮ್ಮ ನಾರಾಯಣ ಸ್ವಾಮಿ ಇದ್ರಲ್ಲ ಕನ್ನಡಪ್ರಭ ನಾರಾಯಣ ಸ್ವಾಮಿ, ಅವರ ಅಪರ್ಣನ ತಂದೆ, ಅವ್ರ ಕೈ ಕಡೆ ಕೆಲಸ ಮಾಡಿದ್ದೀನಿ. ಒಬ್ಬ ಪತ್ರಕರ್ತನ ಪಾತ್ರ, ನಾನು ನಮ್ಮ ಮನೆ ಗಾಂಧಿ ಬಜಾ ಇದು ಜಯನಗರದಿಂದ ಹಿಡಿದು ದಿನಾನಿತ್ಯ ನಾನು ಕನ್ನಡಪ್ರಭ ಆಫೀಸ್ಗೆ ಹೋಗ್ತಾಯಿದ್ದೆ, ಒಂದು ಬ್ಯಾಗ್ ತೆಗೆಸ್ಕೊಂಡು ಹೋಗ್ತಾಯಿದ್ದೆ. ನನಗೆ ಆ ಸಿನಿಮಾ ಮಾಡುವಾಗ ನನಗೆ ಸದಾಶಿವರು ಒಂಥರ ಇದು ಪ್ರಜಾವಾಣಿಯಲ್ಲಿದ್ದರು ಅವರು, ಅವ್ರು ಯಾವಾಗಲೂ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಬರೋರು. ಸೊ ಹಾಗಾಗಿ ಒಂದು ಜುಬ್ಬ ಮತ್ತು ಒಂದು ಇದಾಗಿ ಮಾಡಿದೆ. ಆಮೇಲೆ ಇದ್ದಕ್ಕಿದ್ದಂಗೆ ಏನಾದ್ರೆ ಅದರಲ್ಲೊಂದು ಬ್ರದರ್ ಕ್ಯಾರೆಕ್ಟರ್ ಬರುತ್ತೆ, ಯಾರಂದರೆ ನಾಯಕನ ತಂಗಿಗೆ ಒಬ್ಬ ಲವರ್ ಬರುತ್ತೆ. ಆ ಪಾತ್ರವನ್ನು ಯಾರಾದರೂ ಒಬ್ಬ ಕಮರ್ಷಿಯಲ್ ಮಾಡಬೇಕು ಅಂತ ಹೇಳಿದಾಗ ನಾನು ಜೈ ಜಗದೀಶ್ ಹೋಗಿ ಹೇಳಿದ್ದೆ ಆ ಪಾತ್ರನ. ಅದು ಹೆಂಗೋ ಜೈ ಜಗದೀಶ್ ಹೋಗಿ ಅಂಬರೀಷ್ಗೆ ಹೇಳಿ, ಅಂಬರೀಷ್ಗೆ ಏನೋ ಗೊತ್ತಾಗಿ ಈ ಪಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿ, ಆಮೇಲೆ ಅವರವರೇ ಡಿಸ್ಕಸ್ ಮಾಡಿಕೊಂಡು, ಇಲ್ಲ ಇಲ್ಲ ಒಬ್ಬ ಇದು ಈ ಸಿನಿಮಾವನ್ನು ಅಂಬರೀಷ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಸೀರಿಯಸ್ ಆಗಿ ಅಂದರೆ ಅದಕ್ಕೆ ಮೈಲೇಜ್ ಸಿಕ್ಬಿಡ್ಬೋದು ಕಮರ್ಷಿಯಲ್ ಆಗಿ ಅಂದ ಅನ್ನಾಗ ನಿರ್ಮಾಪಕರು ಚೇಂಜ್ ಆಗಿಬಿಟ್ರು, ಇವರು ಚೇಂಜ್ ಆಗಿದೆ. ಇದಕ್ಕಿದ್ದಾಗೆ ಬಂದು ನಾನು ಯಾವ ಪಾತ್ರನ ಜೈ ಜಗದೀಶ್ಗೆ ಹೇಳಿದ್ನೋ ಆ ಪಾತ್ರ ನಾನು ಮಾಡಬೇಕಾಗಿ ಬಂತು, ಅಂದರೆ ನಾಯಕನ ತಂಗಿಯ ಲವರ್ ಪಾತ್ರ ನಾನು ಮಾಡಬೇಕಾಗಿ ಬಂತು. ಆಮೇಲೆ ಅಂಬರೀಷ್ ಮಾಡಿದ್ರು, ಆ ಪಿಕ್ಚರ್ ಸಾಧಾರಣವಾಗಿ ಹೋಯಿತು. ಅದೇನು ಭಾಳ ಬಟ್ ಪತ್ತುಮಣಿ ನೇರಂ, ಪತ್ತುಮಣಿ ನೇರಂ ಕಾದಂಬರಿ ಅದು, ಪತ್ತುಮಣಿ ನೇರಂ. ಬಟ್ ಏನಂತಂದರೆ ಇವತ್ತಿಗೂ ನನಗೆ ಅದರ ಅಸಮಾಧಾನಕ್ಕಿಂತ ಹೆಚ್ಚಾಗಿ ನಾನು ನಂಬಿದವರು ಹಿಂಗೆ ಮಾಡಿಬಿಟ್ರಲ್ಲ ನನಗೆ ಅನ್ನೋದು ಒಂದು ಅಸಮಾಧಾನ ಇರುತ್ತೆ. ನನಗೆ ಕೊರಗೆ ಏನು ಅಂದರೆ ಬಹುಶಃ ನಿಮ್ಗೆ ಆ ಸಿನಿಮಾ ನೀವು ಏನಾದರೂ ಮಾಡಿದರೆ ನಂತರ ಮಾಡ್ತಾ ಇದ್ದೆ. ಅಷ್ಟೇ ಈಗ ನಾನೇನಾದರೂ ಮಾಡಿದ್ದಿದ್ರೆ ಆ ಪಾತ್ರವನ್ನು ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೆ ಹೊರತು ನಾನು ಅಪ್ಪಸ ಆ ಪಾತ್ರಕ್ಕೆ ಅದರ ಅಗತ್ಯ ಇತ್ತು. ಇಲ್ಲ, ಯಾಕೆಂತ ಹೇಳ್ತೀನಿ ನೋಡಿ, ಇಲ್ಲೇ ನಾನು ಒಂದು ಮತ್ತೊಂದು ವಿಶೇಷ ನಿಮ್ಗೆ ಹೇಳಬೇಕಾಗಿದೆ. ಈ ಮಾತನ್ನ ನಾನು ಯಾತಕ್ಕೆ ಇವಾಗ ಹೇಳಬೇಕು ಅಂದರೆ, ಇದೇ ಚಂದ್ರಚಕೋರಿ ಅನ್ನೋ ಒಂದು ಸಿನಿಮಾ, ಈ ಚಂದ್ರಚಕೋರಿ ಅನ್ನೋ ಸಿನಿಮಾ ಎಸ್ ನಾರಾಯಣ ಅವರು ನಿರ್ದೇಶನ ಮಾಡ್ತಾರೆ. ಅಲ್ಲಿ ಮೂರು ಜನ ಪಾತ್ರಧಾರಿಗಳು, ಒಂದು ದೊಡ್ಡಣ್ಣ ಮುಖ್ಯಮಂತ್ರಿ ಚಂದ್ರು, ಮತ್ತು ನನ್ನನ್ನು ಒಂದು ಪಾತ್ರಕ್ಕೆ ಹಾಕ್ತಾರೆ. ಅನಿವಾರ್ಯ ಕಾರಣದಿಂದ ಮುಖ್ಯಮಂತ್ರಿ ಚಂದ್ರು ಆ ಪಾತ್ರವನ್ನು ಮಾಡೋಕ್ಕಾಗಲ್ಲ, ಅವ್ರು ಯಾವುದೋ ರಾಜಕೀಯ ಪ್ರೇರಿತವಾಗಿ ಅವ್ರು ಹೋಗ್ಬೇಕಾಗಿ ಬರುತ್ತೆ. ನಾವು ಹೈದರಾಬಾದ್ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಹೋಗ್ತಿರ್ಬೇಕಾದ್ರೆ ಅವರು ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳುವಾಗ ನಿರ್ದೇಶಕರು ಏನು ಮಾಡ್ತಾರೆ, ಎಸ್ ನಾರಾಯಣ ಹೌದಾ ಹೀಗಿದೆಯಾ ಸರಿ ಒಂದು ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರವನ್ನು ಬದಲಾಯಿಸ್ತಾರೆ. ಸ್ವಲ್ಪ ಇವರು ಅಂದರೆ ಇವರು ಬರಲ್ಲ ಅಂತ ಹೇಳಿದ ತಕ್ಷಣ ಮುಖ್ಯಮಂತ್ರಿ ಚಂದ್ರು ಮಾಡಬೇಕಾದ ಪಾತ್ರಕ್ಕೆ ನನ್ನನ್ನು ಹಾಕ್ತಾರೆ, ನಾನು ಮಾಡಬೇಕಾಗಿದ್ದ ಪಾತ್ರನ ಹೊನ್ನವಳಿ ಕೃಷ್ಣಗೆ ಹಾಕ್ತಾರೆ, ದೊಡ್ಡಣ್ಣನೇ ಮಾಡ್ತಾರೆ. ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ಫೋನ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ನಾರಾಯಣ ಒಪ್ಪಲ್ಲ. ಸಿ ಇದನ್ನು ನಾನು ಹೇಳೋದು ಬದಲಾವಣೆ ಅಂತ. ಅಂದರೆ ಒಂದು ಕಡೆ ನಾನು ಡಿಸಿಷನ್ ತೊಗೊಂಡ್ಬಿಟ್ಟಿನಿ ಅವರೇ ಮಾಡಬೇಕು ಅಂತ ಹೇಳಿದಾಗ ಆ ಸಿನಿಮಾ ಬಂದು ಹೆಚ್ಚು ಕಡಿಮೆ 500 ದಿವಸ ಓಡುತ್ತೆ ಪಿಕ್ಚರ್. ಅಂದರೆ ನನ್ನ ಅದು ನಾನು ಐ ಥಿಂಕ್ ಶಕ್ತಿ ಅದು ಅಷ್ಟೇ. ಅಂದರೆ ಒಬ್ಬೊಬ್ಬ ಆ್ಯಕ್ಟ್ರಿಗೂ ಒಂದೊಂದು ಸ್ಟೈಲ್ ಇರುತ್ತೆ ಬಿಡಿ. ಇವಾಗ ಅಂಬರೀಷ್ ಒಂದು ಸ್ಟೈಲಲ್ಲಿ ಮಾಡ್ತಾರೆ, ವಿಷ್ಣುವರ್ಧನ ಒಂದು ಸ್ಟೈಲಲ್ಲಿ ಮಾಡ್ತಾರೆ, ಸುಂದರ ರಾಜ್ ಒಂದು ಸ್ಟೈಲಲ್ಲಿ ಮಾಡ್ತಾರೆ. ಪಾತ್ರಕ್ಕೆ ಏನೋ ಬೇಕಾ ಇಲ್ವಾ? ಮತ್ತೆ ಅದನ್ನೇ ನಾನು ಹೇಳಿದೆ, ಯಾವಾಗಲೂ ಒಂದು ಬಾಲಚಂದರನ್ ಅವರು 3 ದಿವಸ ಕಾಯ್ತಾರೆ, ಮತ್ತೊಬ್ಬರು 5 ದಿವಸ ಕಾಯ್ತಾರೆ ಅನ್ನುವಾಗ ನಮಗೆ ಇವಾಗ ಅನಿಸುತ್ತೆ. ಆಮೇಲೆ ಅದಾದಮೇಲೆ ಎಷ್ಟೋ ಸಲ ನಾನು ನೆನಪು ಹಾಕ್ಕೊಂತಾನೆ ಇರ್ತೀನಿ, ಯಾಕೆ ಹಿಂಗಾಯಿತು ಕ್ವಶನ್ ಮಾರ್ಕ್ ಕ್ವಶನ್ ಇರುತ್ತೆ.
ಬಟ್ ನೋ ರಿಗ್ರೆಟ್ಸ್, ಸ್ನೇಹಿತರಾಗಿ ಉಳ್ಕೊಂಡಿದ್ದೀವಿ.